ಕೊರೋನಾ ಸೋಂಕಿನ ಬಗ್ಗೆ ಎಲ್ರಿಗೂ ಕೂಡ ತಿಳಿದಿದೆ ಹೇಗೆ ಹರಡುತ್ತೆ ಏನೆಲ್ಲ ಆಗುತ್ತೆ ಅನ್ನುವಂಥದ್ದು ಆದರೆ ಇದಕ್ಕೆ ಮದ್ದು ಏನು ಅನ್ನುವಂಥದ್ದು ಯಾರಿಗೂ ಕೂಡ ತಿಳಿದಿಲ್ಲ ನಮ್ಮ ಇಮ್ಯೂನಿಟಿ ಪವರ್ ಹೆಚ್ಚಿಸಿಕೊಂಡ್ರೆ ಸಹಜವಾಗಿ ಈ ಒಂದು ಸೋಂಕಿನ ಕಂಟ್ರೋಲ್ಗೆ ತರಬಹುದು ಅನ್ನುವಂಥದ್ದು ಸಾರ್ವಜನಿಕರಿಗೂ ಕೂಡ ತಿಳಿಯಬೇಕಿದೆ ಈ ನಿಟ್ಟಿನಲ್ಲಿ ಆಯುರ್ವೇದಿಕ್ ಔಷಧಿಯನ್ನು ಕೂಡ ಮೈಸೂರಿನಲ್ಲಿ ವಿತರಣೆ ಮಾಡಲಾಗ್ತಿರುವಂಥದ್ದು ಏನು ಈ ಔಷಧಿಯ ವಿಶೇಷತೆ ಹೌದು ಪೂಜಾ ಇತ್ತೀಚೆಗೆ ಕೊರೋನಾ ಹೆಚ್ಚಿನದಾಗಿ ಹರಡ್ತಾ ಇದೆ ಇದನ್ನು ಒಂದು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗ ಆಯುಷ್ ಇಲಾಖೆ ಜೊತೆಗೆ ಆಯುರ್ವೇದ ಮಹಾವಿದ್ಯಾಲಯದ ವತಿಯಿಂದ ಈ ಒಂದು ಆಯುರ್ವೇದಿಕ ಔಷಧಿಯನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಇದು ಪ್ರಮುಖವಾಗಿ ಇದರ ಒಂದು ಕಾರ್ಯ ಏನಿರುತ್ತೆ ಅಂತ ಹೇಳಿದರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಈ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಈ ಕೊರೋನಾವನ್ನು ಕಂಟ್ರೋಲ್ ಮಾಡ್ಬೋದು ಆಗ ಏನು ರೋಗ ನಿರೋಧಕ ಶಕ್ತಿ ಇರತಕ್ಕಂಥ ಒಬ್ಬ ವ್ಯಕ್ತಿ ಈ ಕೊರೋನಾದಿಂದ ಗುಣಮುಖರಾಗ್ತಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪ್ರಯತ್ನವನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಮೈಸೂರಿನ ಆಯುರ್ವೇದಿಕ್ ಮಹಾವಿದ್ಯಾಲಯ ಏನಿದೆ ಆ ಆ ಒಂದು ಕಟ್ಟಡದ ಮುಂಭಾಗದಲ್ಲಿ ಈಗ ಉಚಿತವಾಗಿ ಈ ಒಂದು ಆಯುರ್ವೇದಿಕ್ ಔಷಧಿಯನ್ನು ನೀಡಲಾಗ್ತಾ ಇರತಕ್ಕಂಥದ್ದು ಒಬ್ಬ ವ್ಯಕ್ತಿಯ ದೇಹದಲ್ಲಿ ರೋಗ ಶಕ್ತಿ ಹೆಚ್ ಹೆಚ್ಚಾಗಿದ್ದಂತಹ ಸಂದರ್ಭದಲ್ಲಿ ಆ ಒಂದು ಕೊರೋನಾ ತಾನಾಗಿಯೇ ಈಗ ಏನು ಕೊರೋನಾದಿಂದ ಗುಣಮುಖರಾಗ್ಬೋದು ಆ ರೀತಿಯಾದಂಥ ಒಂದು ಶಕ್ತಿ ಇದರಲ್ಲಿ ಉತ್ಪತ್ತಿಯಾಗುತ್ತೆ ದೇಹದಲ್ಲಿ ಆ ರೀತಿಯಾದಂಥ ಒಂದು ಕಾರ್ಯವನ್ನು ಈ ಒಂದು ಔಷಧಿ ಮಾಡುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗ ರೋಗ ಏನು ಆಯುರ್ವೇದಿಕ್ ವೈದ್ಯರ ಒಂದು ಸಲಹೆಯ ಮೇರೆಗೆ ಈ ಒಂದು ಔಷಧಿಯನ್ನು ನೀಡಲಾಗ್ತಾ ಇದೆ ಇದರಲ್ಲಿ ಲೇಹ್ಯ ಮತ್ತು ಲಿಕ್ವಿಡ್ ಬಾಟಲ್ ಜೊತೆಗೆ ಮಾತ್ರೆಗಳನ್ನು ನೀಡಲಾಗುತ್ತೆ ಪ್ರತಿನಿತ್ಯವೂ ಕೂಡ ಉಚಿತವಾಗಿ ನೂರ ಐವತ್ತರಿಂದ ಇನ್ನೂರು ಮಂದಿಗೆ ಈ ಒಂದು ಔಷಧಿಯನ್ನು ನೀಡುವಂಥ ಒಂದು ಕೆಲಸವನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಪ್ರಮುಖವಾಗಿ ಅವಲೇಹಿ ಅನ್ನೋ ಒಂದು ಇನ್ನೂರು ಗ್ರಾಮ್ನ ಒಂದು ಡಬ್ಬಿ ಜೊತೆಗೆ ಸಾಮಣಿ ವಾಟಿ ಮಾತ್ರೆ ಜೊತೆಗೆ ಅರಕ್ ಅಜೀಬ್ ಲಿಕ್ವಿಡ್ ಅನ್ನೋ ಮೂರು ಔಷಧಿಗಳನ್ನು ಇಲ್ಲಿ ವೈದ್ಯರ ಸಲಹೆಯಂತೆ ನೀಡಲಾಗುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಉಚಿತವಾಗಿ ಪಡೆದುಕೊಳ್ಳಿಕ್ಕೆ ಸಾರ್ವಜನಿಕರು ಕೂಡ ಕ್ಯೂನಲ್ಲಿ ಬರೋ ಮುಖಾಂತರ ಒಂದು ಔಷಧಿಯನ್ನು ಪಡೆದುಕೊಳ್ತಾ ಇದ್ದಾರೆ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಏನು ಕೊರೋನಾ ಹೆಚ್ಚಿನದಾಗ ಹರಡ್ತಾ ಇದೆ ಈ ಒಂದು ಕೊರೋನಾದಿಂದಾಗಿ ಜನರು ಆತಂಕಕ್ಕೆ ಒಳಗಾಗಿರೋದ್ರ ಜೊತೆಗೆ ಪ್ರತಿನಿತ್ಯವೂ ಕೂಡ ಮೈಸೂರು ಮೈಸೂರನ್ನೇ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಮೈಸೂರಿನಲ್ಲೂ ಕೂಡ ಈಗಾಗಲೇ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ ಎಪ್ಪತ್ತೈದು ಜನ ಈ ಒಂದು ಕೊರೋನಾದಿಂದಾಗಿ ಮರಣವನ್ನಪ್ಪಿದ್ದಾರೆ ಇದು ಏನು ಇಡೀ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲೂ ಕೂಡ ಇರತಕ್ಕಂಥ ಮೈಸೂರು ಸಾವಿನ ಸಂಖ್ಯೆಯಲ್ಲಿ ಜೊತೆಗೆ ಕೊರೋನಾ ಏನು ದೃಢವಾಗ್ತಾ ಇರತಕ್ಕಂಥವರ ಸಂಖ್ಯೆ ಪ್ರತಿನಿತ್ಯವೂ ಕೂಡ ಜೊತೆಗೆ ಐವತ್ತು ಈ ರೀತಿಯಾಗಿ ಹರಡ್ತಾ ಇರತಕ್ಕಂಥದ್ದು ಹೀಗಾಗಿ ಜನರಲ್ಲಿ ಹೆಚ್ಚಿನದಾಗಿ ಆತಂಕ ಇರತಕ್ಕಂಥದ್ದು ಕೆಲವು ಭಾಗಗಳಲ್ಲಿ ಈಗಾಗಲೇ ಆಯಾ ರಸ್ತೆಗಳನ್ನು ನಗರ ಭಾಗದಲ್ಲಿ ಇರತಕ್ಕಂಥದ್ದು ಇರಬಹುದು ಗ್ರಾಮೀಣ ಭಾಗದಲ್ಲಿ ಇರತಕ್ಕಂಥದ್ದು ಇರ್ಬೋದು ಆಯಾ ರಸ್ತೆಗಳನ್ನು ಸೀಲ್ ಡೌನ್ ಮಾಡ್ತಕ್ಕಂಥದ್ದು ಇರ್ಬೋದು ಜೊತೆಗೆ ಮನೆಗಳನ್ನು ಸೀಲ್ ಡೌನ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಜನರು ಆತಂಕಕ್ಕೊಳಗಾಗಬಾರದು ದೇಹದಲ್ಲಿ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆಯುಷ್ ಇಲಾಖೆ ಜೊತೆಗೆ ಆಯುರ್ವೇದ ಮಹಾವಿದ್ಯಾಲಯದ ವತಿಯಿಂದ ಈ ಔಷಧಿಯನ್ನು ಉಚಿತವಾಗಿ ನೀಡತಕ್ಕಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಬೆಳಗಿನ ಜ ಬೆಳಗಿನಿಂದ ಮಧ್ಯ ಏನು ಹನ್ನೊಂದುವರೆಯವರೆಗೆ ಬೆಳಗ್ಗೆ ಎಂಟರಿಂದ ಹನ್ನೊಂದುವರೆವರೆಗೆ ಈ ಒಂದು ಔಷಧಿಯನ್ನು ನೀಡಲಾಗುತ್ತೆ ಈ ಒಂದು ಔಷಧಿಯನ್ನು ಪಡೆದುಕೊಳ್ಳುವಂತಹ ಜನರು ಏನು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಕೊರೋನಾ ಒಂದು ಕ್ರಮಗಳೇನಿದ್ದಾವೆ ಈ ಕ್ರಮಗಳನ್ನು ಪಾಲಿಸುವ ಮುಖಾಂತರ ಔಷಧಿಯನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶವನ್ನು ನೀಡಲಾಗಿರ್ತಕ್ಕಂಥದ್ದು ಒಂದು ಲೇಹಿಯ ಲಿಕ್ವಿಡ್ ಬಾಟಲ್ ಜೊತೆಗೆ ಮಾತ್ರೆಗಳನ್ನು ಒಳಗೊಂಡಂತಹ ಈ ಒಂದು ಔಷಧಿಯ ಕಿಟ್ ಏನಿರುತ್ತೆ ಮೂರು ಮೂರು ಔಷಧಿ ಕಿಟ್ಟ ಇರತಕ್ಕಂಥದ್ದು ಇದು ಇದನ್ನ ಪಡೆದುಕೊಂಡಂತಹ ಸಂದರ್ಭದಲ್ಲಿ ಜನರು ಏನು ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಇದು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಈಗ ಸಾಮಾನ್ಯವಾಗಿ ಮಕ್ಕಳಿಗೆ ಜೊತೆಗೆ ವೃದ್ಧರಿಗೆ ಒಂದು ಕೊರೋನಾ ತಗುಲದಂತಹ ಸಂದರ್ಭದಲ್ಲಿ ಹೆಚ್ಚಿನ ಸಮಸ್ಯೆ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಹೀಗಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಹಿಂದೆ ಏನು ಸಿ ಎಫ್ ಟಿ ಆರ್ ಐನವರು ಒಂದು ಚಿಕ್ಕಿ ಅಂತಕ್ಕಂಥ ಒಂದು ಅನ್ನು ತಯಾರು ಮಾಡಿದ್ರು ಅದೇ ರೀತಿಯ ಅದೇ ರೀತಿಯಾದಂತಹ ಮಾದರಿಯಲ್ಲಿ ಈ ಒಂದು ಆಯುರ್ವೇದಿಕ್ ಔಷಧಿಯು ಕೂಡ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಮಾಡುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಮೈಸೂರು ಭಾಗದಲ್ಲಿ ಏನು ಹೆಚ್ಚಿನದಾಗಿ ಕೊರೋನಾ ಹರಡ್ತಾ ಇದೆ ಇದನ್ನು ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲಿ ಜೊತೆಗೆ ಕೊರೋನಾ ಇರೋ ರೀತಿಯಲ್ಲಿ ಹೆಚ್ಚಿನದಾಗಿ ಶಕ್ತಿಯನ್ನ ತಾವು ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಸಾರ್ವಜನಿಕರು ಮುಂದಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಔಷಧಿಯನ್ನು ನೀಡಲಿಕ್ಕೆ ಆಯುಷ್ ಇಲಾಖೆ ಜೊತೆಗೆ ಆಯುರ್ವೇದ ಮಹಾವಿದ್ಯಾಲಯ ವತಿಯಿಂದ ಈ ಔಷಧಿಯನ್ನು ಉಚಿತವಾಗಿ ನೀಡಲಾಗ್ತಾ ಇದೆ ನಾವು ದೃಶ್ಯದಲ್ಲಿ ಕೂಡ ನೋಡಬಹುದು ಪ್ರತಿನಿತ್ಯವೂ ಕೂಡ ಈಗಾಗಲೇ ಕೆಲವು ದಿನಗಳಿಂದ ಈ ಒಂದು ಉಚಿತವಾಗಿ ಆಯುರ್ವೇದ ಔಷಧಿಯನ್ನು ನೀಡತಕ್ಕಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಹೀಗಾಗಿ ಕ್ಯೂನಲ್ಲಿ ನಿಂತು ಜನರು ಒಂದು ಔಷಧಿಯನ್ನು ಪಡೆದುಕೊಳ್ತಾ ಇದ್ದಾರೆ ಜೊತೆಗೆ ಈ ಒಂದು ಔಷಧಿಯನ್ನು ಸತತವಾಗಿ ಹತ್ತು ದಿನಗಳ ಕಾಲ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಏನು ನಿಶಕ್ತಿಯಿಂದ ಕೂಡಿರ್ತಕ್ಕಂಥ ವ್ಯಕ್ತಿ ಸ್ವಲ್ಪ ಮಟ್ಟಿಗೆ ಸದೃಢನಾಗ್ತಕ್ಕಂಥ ಒಂದು ಕೆಲಸವನ್ನು ಈ ಒಂದು ಔಷಧಿ ಮಾಡುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಜನರು ಆತಂಕಕ್ಕೊಳಗಾಗುವಂತಹ ಅಗತ್ಯ ಇಲ್ಲ ಬದಲಿಗೆ ಈ ಒಂದು ಔಷಧಿಯನ್ನು ಪಡೆದುಕೊಳ್ತಕ್ಕಂಥದ್ದು ಜೊತೆಗೆ ಕೊರೋನಾ ಮುನ್ನೆಚ್ಚರಿಕೆ ಕ್ರಮಗಳೇನಿದ್ದಾವೆ ಈ ಕ್ರಮಗಳನ್ನು ಪಾಲನೆ ಮಾಡುವಂತಹ ಪಾ ಪಾಲನೆ ಮಾಡುವ ಮೂಲಕ ಈ ಒಂದು ಕೊರೋನಾ ಹರಡಿರೋ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಅಲ್ಲಿ ನೀಡಲಾಗುತ್ತೆ ಜೊತೆಗೆ ಸ್ವಲ್ಪ ಮಟ್ಟಿಗೆ ಅಲ್ಲಿ ಅನುಮಾನವಿದ್ದಂತಹ ಜನರು ಏನಿದ್ದಾರೆ ಏನೋ ಈ ಔಷಧಿಯನ್ನು ಪಡೆದುಕೊಂಡ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಈ ರೀತಿಯಾದಂತಹ ಕೆಲವು ಅನುಮಾನಗಳಿದ್ದಂತಹ ವ್ಯಕ್ತಿಗಳಿಗೂ ಕೂಡ ಅಲ್ಲೇ ಆಯುರ್ವೇದಿಕ್ ವೈದ್ಯರು ಸಲಹೆಯನ್ನು ಅವರಿಗೆ ಮಾರ್ಗದರ್ಶನವನ್ನು ನೀಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾರೆ ಜೊತೆಗೆ ದೇಹದಲ್ಲಿ ಆರೋಗ್ಯದಲ್ಲಿ ವ್ಯತ್ಯಯ ಕಂಡು ಬಂದಂತಹ ಆಯುರ್ವೇದಿಕ್ ಮೆಡಿಸಿನ್ಸ್ ಅನ್ನ ಇರ್ಬೋದು ಜೊತೆಗೆ ವೈದ್ಯರನ್ನು ವೈದ್ಯರನ್ನ ಸಲಹೆ ವೈದ್ಯರನ್ನ ಇರ್ಬೋದು ಬೇರೆ ಔಷಧಿಗಳನ್ನು ನೀಡ್ತಕ್ಕಂಥ ಕೆಲಸವನ್ನು ಕೂಡ ಅಲ್ಲಿ ಮಾಡಲಾಗುತ್ತೆ ಹೀಗಾಗಿ ಕೊರೋನಾ ಹೆಚ್ಚಿನದಾಗ್ತಾ ಇರುವಂಥ ಒಂದು ಹಿನ್ನೆಲೆಯಲ್ಲಿ ಜನರ ಆರೋಗ್ಯ ಕಾಪಾಡುವಂತಹ ನಿಟ್ಟಿನಲ್ಲಿ ಆಯುಷ್ ಇಲಾಖೆ ಜೊತೆಗೆ ಆಯುರ್ವೇದಿಕ್ ಮಹಾವಿದ್ಯಾಲಯ ಏನಿದೆ ಈ ಒಂದು ವಿದ್ಯಾಲಯದ ವತಿಯಿಂದ ಈ ಒಂದು ಪ್ರಯತ್ನವನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಈಗಾಗಲೇ ಕೆಲವು ದಿನಗಳಿಂದ ಈ ಒಂದು ಆಯುರ್ವೇದಿಕ್ ಔಷಧಿಯನ್ನು ನೀಡಲಾಗ್ತಾ ಇದೆ ಜೊತೆಗೆ ಜಿಲ್ಲಾಡಳಿತವು ಕೂಡ ಏನೀಗಾಗಲೇ ಹೋಮ್ ಐಸೋಲೇಟೆಡ್ ವ್ಯಕ್ತಿಗಳನ್ನ ಹೆಚ್ಚಾಗ್ತಾ ಇದ್ದಾರೆ ಈಗಾಗಲೇ ಮುನ್ನೂರು ಮೂವತ್ತೈದಕ್ಕೂ ಹೆಚ್ಚಿನ ಜನ ಹೋಮ್ ಕ್ವಾರಂಟೈನ್ ಅಲ್ಲಿ ಮನೆಯಲ್ಲಿಯೇ ಔಷಧಿಯನ್ನು ಪಡೆದುಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮೆಡಿಕಲ್ ಸಿಗ್ತಕ್ಕಂಥ ಒಂದು ಕಿಟ್ ಏನಿದೆ ಆ ಒಂದು ಕಿಟ್ ಅನ್ನು ತೆಗೆದುಕೊಳ್ಳೋ ಮುಖಾಂತರ ಅಲ್ಲೇ ಔಷಧಿಯನ್ನು ಪಡೆದುಕೊಳ್ಬೋದು ಪ್ರಮುಖವಾಗಿ ಏನು ಮನೆಯಲ್ಲಿ ಇರ್ತಕ್ಕಂಥ ಕೊರೋನಾ ಸೋಂಕಿತ ವ್ಯಕ್ತಿ ಏನಿರ್ತಾರೆ ಅವರಿಗೆ ಕೊರೋನಾ ತಗುಲದೇ ಇರತಕ್ಕಂಥ ಅದೇ ರೀತಿಯಾದಂಥ ಅದೇ ಮನೆಯ ಒಬ್ಬ ಸದಸ್ಯರು ಕೂಡ ಅವರಿಗೆ ನೆರವಾಗಬಹುದು ಆ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನವನ್ನು ಕೂಡ ನೀಡ್ತಕ್ಕಂಥ ಕೆಲಸವನ್ನು ಏನು ಜಿಲ್ಲಾಡಳಿತ ಮಾಡ್ತಾ ಇದೆ ಅದೇ ರೀತಿಯಲ್ಲಿ ಈಗ ಆಯುರ್ವೇದಿಕ್ ವೈದ್ಯರುಗಳು ಕೂಡ ಕೊರೋನಾ ತಗುಲಿದಂತಹ ವ್ಯಕ್ತಿಗಳು ಕೂಡ ಆತಂಕ ಪಡಬೇಕಾದಂತಹ ಅಗತ್ಯ ಇಲ್ಲ ಅದಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಈ ಒಂದು ಕೊರೋನಾಗೆ ಕಡಿವಾಣವನ್ನು ಹಾಕಲಿಕ್ಕೆ ಎಲ್ಲರೂ ಕೂಡ ಮುಂದಾಗಬೇಕಾಗಿದೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಯವಾದಂತಹ ಸಂದರ್ಭದಲ್ಲಿ ತಕ್ಷಣವಾಗಿ ವೈದ್ಯರನ್ನು ಸಂಪರ್ಕಿಸುವಂತಹ ಒಂದು ಕೆಲಸವನ್ನು ಮಾಡಬೇಕು ಆಯುರ್ವೇದಿಕ್ ಔಷಧಿಯನ್ನು ಪಡೆದುಕೊಳ್ತಕ್ಕಂಥ ಜನರು ಮೈಸೂರಿನ ಆಯುರ್ವೇದಿಕ್ ಕಾಲೇಜ್ ಏನಿದೆ ಆ ಒಂದು ಕಾಲೇಜಿನ ಮುಂಭಾಗದಲ್ಲಿ ಉಚಿತವಾಗಿ ಈ ಒಂದು ಔಷಧಿಯನ್ನು ನೀಡಲಾಗ್ತಾ ಇದೆ ಮೂರು ಕಿಟ್ಗಳು ಇರುತ್ತೆ ಲೇಹಿಯ ಮತ್ತೆ ಲಿಕ್ವಿಡ್ ಜೊತೆಗೆ ಮಾತ್ರೆಗಳನ್ನ ನೀಡಲಾಗುತ್ತೆ ಈ ಮೂರು ಔಷಧಿಯನ್ನು ಪಡೆದುಕೊಂಡಂತಹ ಸಂದರ್ಭದಲ್ಲಿ ದೇಹದಲ್ಲಿ ಆ ಒಂದು ರೋಗ ಶಕ್ತಿ ಹೆಚ್ಚಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಉಚಿತವಾಗಿ ಒಂದು ಔಷಧಿಗಳನ್ನ ನೀಡಲಾಗ್ತಾ ಇದೆ ಪೂಜಾ